ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹದಿಂದ ಸುಖ ಸಂತೋಷ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ರಾಹು ಕೇತುಗಳ ಸ್ಥಾನ ಪಲ್ಲಟದಿಂದ ಯಾವ ರಾಶಿಗೆ ಏನು ಫಲ? ಕುಂಭರಾಶಿಗೆ ರಾಹು ಕೇತುವಿನ ಸ್ಥಾನ ಪಲ್ಲಟದ ಫಲಾನುಫಲ. ರಾಹುಗ್ರಹ ನಿಮ್ಮ ರಾಶಿಯಿಂದ ಐದನೇ ಮನೆ ಪಂಚಮ ಸ್ಥಾನ ಪುತ್ರಸ್ಥಾನ ಅಂತ ನಾವು ಕರಿತೀವಿ. ಪುತ್ರಸ್ಥಾನ ಅಥವಾ ಸಂತಾನ ಸ್ಥಾನ ಅಂದ್ರೆ, ಪುತ್ರಸ್ಥಾನ ಅಂದರೆ ಬರೀ ಏನು ಗುರುಳೆ ಗಂಡು ಮಕ್ಕಳು ವಿಚಾರನ ಹೇಳ್ತೀರ ಅಂದರೆ, ಪುತ್ರಸ್ಥಾನ ಪುತ್ರಿಸ್ಥಾನ ಅನ್ನೋದಕ್ಕಿಂತ ಸಂತಾನ ಸ್ಥಾನ ಅಂತ ಹೇಳ್ಬೋದು. ಆ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಸುಮಾರು ಜನಕ್ಕೆ ಈಗ ಸಂತಾನಗಳೇ ಆಗ್ತಾ ಇಲ್ಲ. 3 ತಿಂಗಳು ಗರ್ಭದಲ್ಲಿ ಮಗು ಕೂತ್ಕೊಂಡಿರುತ್ತೆ, 4ನೇ ತಿಂಗಳಿಗೆಲ್ಲ ಅಭಾಷಣ ಆಗೋಗ್ಬಿಡುತ್ತೆ, ರಕ್ತಸ್ರಾವ ಆಗುವಂಥದ್ದು, ಈ ಥರದ್ದು ಭಾಳಷ್ಟು ಸಮಸ್ಯೆಗಳಾಗ್ತಾಯಿರುತ್ತೆ. ಹಾಗಾಗಿ ಪಂಚಮ ಸ್ಥಾನದಲ್ಲಿ ಏನಾದರೂ ರಾಹು ಇದ್ದರೆ ಅಂಥವ್ರಿಗೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಮದುವೆ ಆಗಿ ಮಕ್ಕಳು ಆಗದೇ ಇರತಕ್ಕಂಥವ್ರು ಈ ಸಮಯದಲ್ಲಿ ನಿಮ್ಮದೇನಾದರೂ ಕುಂಭರಾಶಿ ಆಗಿದ್ದರೆ ಖಂಡಿತವಾಗಲೂ ನೀವು ಜನ್ಮ ಜಾತಕವನ್ನು ತೋರಿಸ್ಕೊಳ್ಳೇಬೇಕು. ತೋರಿಸ್ಕೊಳ್ಳೋದ್ರಿಂದ ನಿಮಗೆ ದೋಷಗಳಿದ್ರೆ ಪರಿಹಾರವಾಗುತ್ತೆ. ಇನ್ನು ವಿದ್ಯೆ ವಿಚಾರದಲ್ಲಿ ಖಂಡಿತವಾಗಲೂ ಜಯಪ್ರಾಪ್ತಿ ಇದೆ. ಅದರಲ್ಲೂ ವಿಜ್ಞಾನ ಸೈನ್ಸಲ್ಲಿ ಖಂಡಿತ ಅಭಿವೃದ್ಧಿನ ಪಡೀತಿದೆ. ಪ್ರೋತ್ಸಾಹ ಹೆಚ್ಚಿರುತ್ತೆ ನಿಮ್ಮ ಮನೆಯಲ್ಲಿ, ಮತ್ತು ಉದ್ಯೋಗ ಸಂಬಂಧಪಟ್ಟ ಅದರಲ್ಲೂ ಕೂಡ ಅನುಕೂಲವಾಗುತ್ತೆ. ಏನು ಭಯಪಡೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಅದ್ಭುತವಾದಂಥ ಕೆಲಸಗಳನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ವಿದೇಶಿ ಪ್ರಯಾಣಗಳ ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ವೃದ್ಧಿ ಆಗುತ್ತೆ, ಸ್ಥಾನ ಪಲ್ಲಟವಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಸರ್ಕಾರಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಇರುತ್ತೆ. ರಾಹುವಿನ ಒಂದು ದೃಷ್ಟಿ ಕಡಿಮೆ ಇರೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಯಶಸ್ಸಾಗುತ್ತೆ. ಸಂತಾನಕ್ಕೆ ಮಾತ್ರ ಸ್ವಲ್ಪ ತೊಂದರೆ ಇರೋದ್ರಿಂದ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು 11ನೇ ಮನೆಯಲ್ಲಿ ಕೇತು, ಅದೊಂದು ಫಲ ಅಭಿವೃದ್ಧಿ. ಏನು ಗೊತ್ತಾ, ದಿಢೀರ್ ಶ್ರೀಮಂತಿಕೆ ಬಂದ್ಬಿಡ್ತಪ್ಪ, ಇವತ್ತು ಲಾಟ್ರಿ ಹೊಡೀತು, 1 ಕೋಟಿ ರೂಪಾಯಿ ಬಂತು ನನಗೆ ಅನ್ನೋ ರೀತಿಯಲ್ಲಿ. ಅದರಂತಲೇ ಗುರುಗಳೇ ನೀವು ಹೇಳಿದ್ರಿ ಕುಂಭರಾಶಿಯವರಿಗೆ ದಿನ ಲಾಟ್ರಿ ತೊಗೊಂತ ಇದನ್ನು ಹೊಡೆದಿಲ್ಲ ಅಂತ ಅನ್ಕೊಂಬೇಡಿ. ಖಂಡಿತವಾಗಲೂ ಲಾಟ್ರಿ ಅಂತಲ್ಲ, ಯಾವುದೋ ಒಂದು ನಿಮಗೆ ನಿಮ್ಮ ಕಷ್ಟಾರ್ಜಿತಕ್ಕೆ ಹೆಚ್ಚಿನ ಫಲ ಭಗವಂತ ಕೊಟ್ಟ ಅಂತ. ದಿಢೀರ್ ಶ್ರೀಮಂತಿಕೆ, ದಿಢೀರ್ ಧನಾಗಮ, ಆಕಸ್ಮಿಕವಾಗಿ ಧನಾಗಮ ಆಗುವಂಥ ಸಾಧ್ಯತೆ, ಇರುವಂಥ ಸಂಬಂಧವನ್ನೇ ಭಿನ್ನಾಭಿಪ್ರಾಯ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ನಾನು ಒಂಟಿ ಆಗ್ಬಿಟ್ಟೆ ಅನ್ನೋಂಥ ಯೋಚನೆ ಇರುತ್ತೆ, ಅದ್ರ ಕಡೆ ಕೂಡ ಗಮನ ಕೊಡುವಂಥದ್ದು ಒಳ್ಳೆಯದು. ಕೇತುವಿಂದ ಲಾಭ ಏನು? ಲಾಭಸ್ಥಾನದಲ್ಲೇನೋ ಕೇತು ಇದ್ದಾನೆ, ಆದರೆ ಕೇತು ಏನು ಕೊಡ್ತಾನೆ? ಅವನು ಜ್ಞಾನವನ್ನು ಕೊಡ್ತಾನೆ ಅಷ್ಟೇ, ಎಲ್ಲವನ್ನೂ ಅವನು ಕೊಡೋಲ್ಲ. ಜ್ಞಾನ ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಮತ್ತು ಸ್ತ್ರೀಯಿಂದ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು, ನಿಮ್ಮ ಮಾನ ಮರ್ಯಾದೆ ಹರಾಜಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಸಂಬಂಧಗಳು ಕೆಟ್ಟೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆತಂಕ ಬೇಡ, ಕಡಿಮೆ ಖರ್ಚು ಮಾಡಿ, ದುಡ್ಡನ್ನು ಉಳಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ 2020 ಸಮಯಕ್ಕೆ ನಿಮಗೆ ಹೆಚ್ಚು ಖರ್ಚಿರೋದ್ರಿಂದ, ದುಡ್ಡು ಉಳಿಸೋದ್ರಿಂದ ಖಂಡಿತವಾಗಲೂ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಕುಂಭರಾಶಿಯವರು ನಿಶ್ಚಿಂತೆಯಿಂದ ಇರ್ಬೋದು, ಏನು ಯೋಚನೆ ಇಲ್ಲ. ಯಾಕೆಂದರೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಬೇರೆ ಶನಿ ಇರೋದ್ರಿಂದ, ರಾಶ್ಯಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ಅದು ಕೂಡ ಅನುಕೂಲವಾಗುತ್ತೆ. ರಾಹು ಕೇತು ಶನಿ ಈ 3 ಗ್ರಹಗಳಿಂದ ಸ್ವಲ್ಪ ಫಲ ವೃದ್ಧಿ ಇದೆ. ಸಂತಾನದ ಮಾತ್ರ ಸ್ವಲ್ಪ ವಿಚಾರವಾಗಿ ಎಚ್ಚರ ಗಮನವನ್ನು ಕೊಟ್ಟುಕೊಂಡು ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಳ್ಳಿ, ಖಂಡಿತವಾಗಲು ಒಳ್ಳೆಯದಾಗುತ್ತೆ. ಶುಭವಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.